ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡಿದ್ರೆ ನಿಮಗೆ ಪಿ ಯು ಸಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್, ನಿಮಗೆ ಪಿ ಯು ಸಿ ಪರೀಕ್ಷೆಯಲ್ಲಿ ನೀವು ಇಷ್ಟು ಮಿನಿಮಮ್ ಅಂಕಗಳು ಎಷ್ಟು ತೆಗಿಬೇಕು, ಎಷ್ಟು ಒಳಗೆ ತೆಗಿಬೇಕು, ನೀವು ಎಷ್ಟು ತೆಗೆದ್ರೆ ಫೇಲ್ ಆಗ್ತೀರಾ, ಎಷ್ಟು ಮೇಲೆ ತೆಗೆದ್ರೆ ನೀವು ಪಾಸ್ ಆಗ್ತೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ನ ಮಾಡಿ. ಬನ್ನಿ ವೀಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೀವು ಟೋಟಲ್ ಬಂದುಬಿಟ್ಟು ನಿಮಗೆ 100-35% ನಿಮಗೆ ಗೊತ್ತಿರೋ ಹಾಗೆ 100-35% ಬಂದುಬಿಟ್ಟು ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತದೆ. ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ನೀವು 600 ಅಂಕಗಳಿಗೆ ನೀವು ಎಕ್ಸಾಮಿನೇಷನ್ ಬರೀತೀರಾ. ನೀವು 600 ಅಂಕಗಳ ಎಕ್ಸಾಮಿನೇಷನ್, ನೀವು ಪಿ ಯು ಸಿ ಎಕ್ಸಾಮಿನೇಷನ್ ಬರೋ, ನೀವು 600 ಅಂಕಗಳನ್ನು ನಿಮ್ಮದು 210 ಕನಿಷ್ಠ 210 ಅಂಕಗಳು ನಿಮಗೆ ಬರಬೇಕಾಗುತ್ತೆ. ಟೋಟಲ್ ಎಲ್ಲ ಅಪ್ಡೇಟ್ ಸೇರಿ ನಿಮ್ಮದು ಪಿ ಯು ಸಿ ಮಿಡ್ ಟರ್ಮ್ ಆಗಲಿ, ಫೈನಲ್ ಎಕ್ಸಾಮ್ನಲ್ಲಿ ಅಥವಾ ಪ್ರಿಪೇರೇಟರಿ ಎಕ್ಸಾಮ್ನಲ್ಲಿ 600 ನಿಮಗೆ 210 ಕನಿಷ್ಠ 210 ಅಂಕಗಳು ನಿಮಗೆ ಬರಬೇಕಾಗುತ್ತೆ. ಕನಿಷ್ಠ 210 ಅಂಕಗಳು. ಈಗ ಆಯಿತಾ, ಈಗ ವಿಷಯವಾರು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಬಂದುಬಿಟ್ಟು 70 ಅಂಕಗಳಿಗೆ ಎಕ್ಸಾಮಿನೇಷನ್ ನಡೀತಿದೆ ಅನ್ಕೋತೀನಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಎನಿ ಸಬ್ಜೆಕ್ಟ್ ಅಂದ್ಬಿಟ್ಟು ನಿಮಗೆ 70 ಅಂಕಗಳಿಗೆ ನಡೆದ್ರೆ, ನಿಮಗೆ 70 ಅಂಕಗಳಿಗೆ ಪರೀಕ್ಷೆ ನಡೆದ್ರೆ ನಿಮಗೆ ಅಲ್ಲಿ ನೀವು ಬಂದುಬಿಟ್ಟು ಕನಿಷ್ಠ ಬಂದುಬಿಟ್ಟು ನೀವು 25 ಅಂಕಗಳು, 70 ಮಾರ್ಕ್ಸ್ಗಳಿಗೆ ನಿಮಗೆ ಪರೀಕ್ಷೆ ನಡೆದ್ರೆ ನೀವು ಕನಿಷ್ಠ 25 ಅಂಕಗಳನ್ನು ನೀವು ಪಡೆದಿರಬೇಕು. 25ಕ್ಕಿಂತ ಕೆಳಗೆ ಬಂದರೆ ನೀವು ಫೇಲ್ ಆಗ್ತೀರಾ, 25ರಿಂದ ಮೇಕ್ ಬಂದರೆ ನೀವು ಪಾಸ್ ಆಗ್ತೀರಾ, ಅಥವಾ ಕನಿಷ್ಠ 25 ಅಂಕಗಳು ನಿಮಗೆ ಬರಬೇಕಾಗುತ್ತೆ. ಇನ್ ಕೇಸ್ ನೀವು 70 ಅಂಕಗಳಿಗೆ ನೀವು ಪರೀಕ್ಷೆ ಬರೆದ್ರೆ, ಇನ್ ಕೇಸ್ ನೀವು 100 ಅಂಕಗಳಿಗೆ ನೀವು ಪರೀಕ್ಷೆ ಬರೆದಿರಂದರೆ ಕನಿಷ್ಠ ನಿಮಗೆ ಗೊತ್ತಿರೋ ಹಾಗೆ 100 ಅಂಕಗಳಿಗೆ ಕನಿಷ್ಠ ನಿಮಗೆ 35 ಅಂಕಗಳು ನಿಮಗೆ ಬರಬೇಕಾಗುತ್ತೆ. 100 ಅಂಕಗಳಿಗೆ ನಿಮಗೆ ಕನಿಷ್ಠ 35 ಅಂಕಗಳು ನಿಮಗೆ ತೆಗಬೇಕಾಗುತ್ತೆ. ನಿಮಗೆ ಪ್ರಾಕ್ಟಿಕಲ್ ಬಂದುಬಿಟ್ಟು 30 ಮಾರ್ಕ್ಸಿಗೆ ಇರ್ತದೆ. ಯಾರ್ಯಾರು ವಿತ್ ಸೈನ್ಸ್ ವಿದ್ಯಾರ್ಥಿಗಳು ಇರ್ತೀರಾ, ಸೈನ್ಸ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳು 100-100 ಕನಿಷ್ಠ 35 ಅಂಕಗಳು ನಿಮಗೆ ಬರಬೇಕಾಗುತ್ತೆ. 35 ಅಂಕಗಳಿಗೆ ಪಾಸ್ ಆಗ್ತೀರ. ಫಾರ್ ಟೋಟಲ್ ಎಲ್ಲ ಸೇರಿಸಿ ನಿಮಗೆ ಹೇಳೋದಾದರೆ 600 ಅಂಕಗಳಿಗೆ ಟೋಟಲ್ ನಿಮಗೆ ಎಕ್ಸಾಮಿನೇಷನ್ ಆದರೆ ನೀವು ಎಲ್ಲ ಮಾರ್ಕ್ಸ್ಗಳನ್ನು ಸೇರಿಸಿ ನಿಮಗೆ ಕನಿಷ್ಠ 210 ಅಂಕಗಳು ನಿಮಗೆ ಬರಬೇಕಾಗುತ್ತೆ. ಕನಿಷ್ಠ 210 ಅಂಕಗಳು ಬಂದರೆ ನಿಮಗೆ ಪಾಸ್ ಆಗ್ತೀರ. 100-35 ಅಂಕ, 70ಕ್ಕೆ ಬಂದುಬಿಟ್ಟು 25 ಅಂಕ. ಇನ್ ಕೇಸ್ ನೀವು 80ಕ್ಕೆ ಪರೀಕ್ಷೆ ಬರೆದ್ರೆ, ನಾವು ಇನ್ ಕೇಸ್ ನಾನು ಬರೆಯಲು ಅಂಕ ದಿನ ಯಾರು, ನೀವು ಇನ್ ಕೇಸ್ 80 ಅಂಕಗಳಿಗೆ ನೀವು ಪರೀಕ್ಷೆ ಬರೆದ್ರೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳು, ನಿಮಗೆ ಸಹ ತಿಳಿಸ್ಕೊಡ್ತೀನಿ ನೆಟ್ಟಾಗಿ. ಯಾವುದಾದ್ರು ವಿದ್ಯಾರ್ಥಿಗಳು ನೀವು 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆದ್ರೆ, ನೀವು 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೆದ್ರೆ ನೀವು ಕನಿಷ್ಠ ಬಂದುಬಿಟ್ಟು 28 ಅಂಕಗಳು ನೀವು ಕನಿಷ್ಠ 80 ಮಾರ್ಕ್ಸ್ಗಳಿಗೆ ಎಕ್ಸಾಮಿನೇಷನ್ ಬರೆದ್ರೆ ನೀವು ಕನಿಷ್ಠ 28 ಬರೋಕ್ಕಾಗುತ್ತೆ. ನಿಮಗೆ ಮತ್ತೆ ಹೇಳ್ತೀನಿ ಹೇಳಿ, ನೀವು 100 ಅಂಕಗಳಿಗೆ ಎಕ್ಸಾಮಿನೇಷನ್ ಬರೆದ್ರೆ ನೀವು ಕನಿಷ್ಠ 35 ಅಂಕಗಳು, ನೀವು 70 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಬರೆದ್ರೆ ಕನಿಷ್ಠ 25 ಅಂಕಗಳು, ನೀವು 80 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಬರೆದ್ರೆ ಕನಿಷ್ಠ 28 ಅಂಕಗಳು ನೀವು ಪಡೆಯಬೇಕಾಗುತ್ತೆ. ಇದನ್ನು ಬರೆದ್ರೆ ನೀವು ಪಾಸ್ ಆಗ್ತೀರಾ. ಟೋಟಲ್ ಬಂದುಬಿಟ್ಟು 600 ಅಂಕಗಳಿಗೆ ನೀವು ಕನಿಷ್ಠ 210 ಅಂಕಗಳನ್ನು ಪಡೆದ್ರೆ ನೀವು ಪಾಸ್ ಆಗ್ತೀರಾ. ನಾನು ಸಬ್ಜೆಕ್ಟ್ ವಾರ ನಿಮಗೆ ಹೇಳಿದ್ದೀನಿ, ಇದು ಇವತ್ತಿನ ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ತೆಗಿಬೇಕಾಗಿರೋದು. ವಿಡಿಯೋಸದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರುಗಳನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.